ಕಾಲೇಜು ಉದ್ಘಾಟನೆಗೆ ರಾಜಕೀಯ ಬಣ್ಣ. 14 ವರ್ಷಗಳಾದರೂ ಉದ್ಘಾಟನೆ ಭಾಗ್ಯ ಇಲ್ಲ. ಹೈಟೆಕ್ ಕಾಲೇಜ್ ಕಟ್ಟಡ ಈಗ ಅನೈತಿಕ ಅಡ್ಡೆ. ಇದು ಕಾಲೇಜ್ ರಾಜಕೀಯದ ಸ್ಟೋರಿ. ಹೈಟೆಕ್ ಸರ್ಕಾರಿ ಕಾಲೇಜ್ ಹೇಳ್ಕೊಳ್ಳೋದಕ್ಕೆ, ಆದರೆ 14 ವರ್ಷಗಳಾದರೂ ಕೂಡ ಕಾಲೇಜ್ಗೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಕಾಲೇಜ್ ನಿರ್ಮಾಣವಾಗಿದೆ. ಗದಗ ಜಿಲ್ಲೆ ರೋಣದಲ್ಲಿದೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್. 2019ರಲ್ಲಿ ಈ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕಂಪ್ಲೀಟ್ ಆಗಿದೆ, ಅಂದರೆ ಉದ್ಘಾಟನೆಗೆ ರೆಡಿಯಾಗಿ ನಿಂತಿದೆ. ಆದರೆ ಉದ್ಘಾಟನೆ ಆಗದೇ ಇರೋದ್ರಿಂದ ಅನೈತಿಕ ಚಟುವಟಿಕೆಗಳ ತಾಣ ಆಗಿಬಿಟ್ಟಿದೆ. ಇನ್ನು ಕಾಲೇಜಲ್ಲಿ ಇಟ್ಟಿದ್ದಂಥ ಪೀಠೋಪಕರಣಗಳು ಕೂಡ ಕಳ್ಳರ ಪಾಲಾಗ್ಬಿಟ್ಟಿದೆ. ಸರ್ಕಾರದ ಉದ್ದೇಶ ಏನಾಗಿತ್ತು? ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅಂಥೇಳಿ, ಅನುಕೂಲ ಆಗಬೇಕು ಅಂಥೇಳಿ ಕಟ್ಟಡ ನಿರ್ಮಾಣ ಮಾಡಿದರು. ಆದರೆ 5 ವರ್ಷಗಳಾದರೂ ಕೂಡ ಉದ್ಘಾಟನೆ ಆಗದೆ ಪಾಳು ಬಿದ್ದಿದೆ ಈ ಹೈಟೆಕ್ ಬಿಲ್ಡಿಂಗ್. ಅಧಿಕಾರಿಗಳು ಹಾಗೇನೆ ಜನಪ್ರತಿನಿಧಿಗಳ ವಿರುದ್ಧ ವಿದ್ಯಾರ್ಥಿಗಳು, ಪೋಷಕರು, ಅಂದರೆ ಸಾರ್ವಜನಿಕರು ಒಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 8 ಕೋಟಿ ಖರ್ಚಾಗಿದೆ ಈ ಹೈಟೆಕ್ ಪಾಲಿಟೆಕ್ನಿಕ್ ಸರ್ಕಾರಿ ಕಾಲೇಜನ್ನು ನಿರ್ಮಾಣ ಮಾಡೋದಕ್ಕೆ. ಬೇಕಾದಂಥ ಫೆಸಿಲಿಟೀಸ್, ಪೀಠೋಪಕರಣಗಳು ಎಲ್ಲವೂ ಕೂಡ ಅಲ್ಲಿ ಇತ್ತು. ಆದರೆ 5 ವರ್ಷ ಆಯಿತು ಉದ್ಘಾಟನೆ ಆಗದೆ. ಹಾಗಾಗಿ ಅದು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ, ಮತ್ತು ಅಲ್ಲಿದ್ದಂಥ ವಸ್ತುಗಳನ್ನೆಲ್ಲ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಬಿಲ್ಡಿಂಗ್ 8 ಕೋಟಿ ರೂಪಾಯಿ ವೆಚ್ಚದಾಗ ನಿರ್ಮಾಣ ಮಾಡ್ಯಾರ. ಅದಿನ್ನೂ ಉದ್ಘಾಟನೆ ಆಗಿಲ್ಲ. ಅದೇನು ಕಾಲೇಜಿಗೆ ಯುವಕರಿಗೆ ಉಪಯೋಗ ಆಗಬೇಕಾಗಿತ್ತು ಅದು ಇನ್ನೂ ಮಟ್ಟ ಆಗಿಲ್ಲ. ಅಲ್ಲಿ ರಾಜಕಾರಣಿಗಳಿಗೆ ಅದು ಒಂದು ಉದ್ಘಾಟನೆ ಮಾಡಬಾರ್ದನ್ನೋ ಹಠ ಆಯಿತು ಏನೋ, ಅಲ್ಲಿ ಅದನ್ನೆಲ್ಲ ಹಾಳಾಗಿ ಹೋಗೈತಿ. ಅಲ್ಲಿ ಅನೈತಿಕ ಚಟುವಟಿಕೆಗಳು ತಾಣ ಆಗೈತಿ. ಅಲ್ಲಿ ಕುಡುಕರು ಬಂದು ಕುಂದಿರ್ತಾರೆ, ಅಲ್ಲಿದಿಂದ ಕುಂತು ಕುಡಿತಾರೆ, ಅಲ್ಲಿ ಫ್ಯಾನ್ ಕಳುವಾಗ್ಯಾವು, ಅಲ್ಲಿ ಇರ್ತಕ್ಕಂಥ ಇಲ್ಲಿ ಆರಂಭ ಮಾಡಿ ವರ್ಷಾನುಗಟ್ಟಲೆ ಕಳೆದ್ರು, ಇವತ್ತು ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಅದನ್ನು ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಇವತ್ತು ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಅನುಕೂಲ ಆಗಲಿ ಅಂತಂದು ಇವತ್ತು ಪಾಲಿಟೆಕ್ನಿಕ್ ಕಾಲೇಜನ್ನು ಕಟ್ಟಿದ್ರು. ಆ ಕಟ್ಟಿದ್ರ ಉದ್ದೇಶ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಮತ್ತು ಅಧಿಕಾರಿಗಳಿಂದ ಕೊರತೆ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಅದು ದುರುಪಯೋಗ ಆಗುತ್ತೈತಿ. ಅದನ್ನು ಪಾಲಿಟೆಕ್ ಕಾಲೇಜ್ ನೋಡಿಬಿಟ್ರಂದ್ರೆ ಒಂದು ವೇರೋಸ್ ಗುಡಾನ ಆದಂಗೆ ಆಗಿಬಿಟ್ಟೈತಿ. ಆ ಪರಿಸ್ಥಿತಿ ಒಳಗೆ ಇವತ್ತು ಪಾಲಕರು ನಮ್ಮ ಮಕ್ಕಳು ಚಲೋ ಕಲೀಲಿ, ಆಮೇಲೆ ವಿದ್ಯಾಭ್ಯಾಸ ಹೆಚ್ಚಿನ. ಇನ್ನು ಈ ಬಗ್ಗೆ ಗದಗ ಜಿಲ್ಲೆಯ ಕಾಲೇಜ್ ತಾಂತ್ರಿಕ ಶಿಕ್ಷಣ ಇಲಾಖೆ ವಿಶೇಷ ಅಧಿಕಾರಿ ಮಹಂತೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದರೆ ಕೇಳೋಣ. 2021 ಒಳಗೆ ಮುಗಿದಿದೆ ಸರ್ ಅದು. ಹಾ ಸರ್. ಆದ್ರೆ ಪೂರಾ ಅವರು ಹ್ಯಾಂಡ್ ಓವರ್ ಮಾಡಿಲ್ರಿ ಬಿಲ್ಡಿಂಗ್ ಕಾಲೇಜಿಗೆ, ನಮ್ಮ ಡಿಪಾರ್ಟ್ಮೆಂಟ್ಗೆ. ಹಾ ಸರ್. ಯಾರಿಗೆ ಕೊಟ್ಟಿದ್ರು ಸರ್ ಅದು ಟೆಂಡರ್? ರೈಟ್ಸ್ ಕಂಪನಿ ಅವರಿಗೆ ಕೊಟ್ಟಿತ್ತು. ಹಾ ಹಾ ಸರ್. ಹಾ. ಅವ್ರು ಮುಗಿಸಿ ಪೂರ್ಣ ಮಾಡಿ ಹ್ಯಾಂಡ್ ಓವರ್ ಮಾಡಿಲ್ರಿ ನಮ್ಮ ಡಿಪಾರ್ಟ್ಮೆಂಟ್ಗೆ. ಹಾ ಸರ್. ಹಾ ಹಾ. ಹಿಂಗಾಗಿ ಅವ್ರ ಹ್ಯಾಂಡ್ ಓವರ್ನಾಗ ಐತ್ರಿ, ಅದು ಪೆಂಡಿಂಗ್ ಉಳಿದ 2 ವರ್ಷ ಆಗ್ತದ. ಹಾ. ಈಗ ಅಲ್ಲ ಏನು ಉಳಿದಿಲ್ಲ ಸರ್ ಬಿಲ್ಡಿಂಗ್ ಮನೆಯಾಗ, ಏನೇನು ಉಳಿಸಿಲ್ಲ, ಅಲ್ಲಿ ಎಲ್ಲ ಕಳ್ತನ ಆಗಿದಾವ. ಅಲ್ಲಿ ನಾನು ಎಲ್ಲ ಫ್ಯಾನ್ ಅವೆಲ್ಲ ತಗೊಂಡು ಹೋಗಿದಾರ್ರಿ. ಹಾ ಸರ್. ಹಾ. ಅದಕ್ಕೆ ನಾನು ಮತ್ತೆ ಅದನ್ನ ನಮ್ಮ ಕಮಿಷನರ್ಗೆ ಅದನ್ನ ಮಾಹಿತಿ ಕಳ್ಸೀನ್ರಿ, ಲೆಟರ್ ಬರೋದ ಅವೆಲ್ಲ ಪೇಪರ್ ಕಟಿಂಗ್ ಹಚ್ಚಿ. ಹಾ ಸರ್. ಹಾ. ಅದೇ ಅದು ಏನು ಮಾಡ್ತಾರ ಹೈಲ ಅಲ್ಲೇ ಅಲ್ಲೇ ಡಿಸಿಷನ್ ಆಗ್ಬೇಕಲ್ಲ ಸರ್. ಹಾ ಸರ್. ಹಾ. ಅದಕ್ಕೆ ನಾನು ಸುಮ್ಮನೆ ಕುಂತೀನ್ರಿ. ಅಲ್ಲ ಸರ್, ಈ ಇಷ್ಟೆಲ್ಲ ಆಗೈತೆ, ಈಗ ಇವರು ಗುತ್ತಿಗೆದಾರರು ಕೂಡ ತಗೊಂಡು ಅದನ್ನ ಆದಷ್ಟು ಬೇಗ ಇದನ್ನ ರೆಡಿ ಮಾಡಿ ಅನುದಾನ ಬಿಡುಗಡೆ ಮಾಡಿ, ಅಥವಾ ಅನುದಾನ ಏನ ಸಮಸ್ಯೆಗಳು ಸರ್, ಏನ್ ಆಕ್ಚುಲಿ ಮೇನ್ ಕಾರಣ ಏನ್ ಸರ್? ಅಂತ ಇದುವರೆಗೆ ಅನುದಾನ ಏನಿಲ್ಲ ಸರ್, ಅನುದಾನ ಎಲ್ಲ ಬಿಡುಗಡೆ ಆಗೈತಿ. ಹಾ ಸರ್. ಅದು ಆಲ್ಮೋಸ್ಟ್ ಫೈನಲ್ ಆಗಿ ಮುಗಿಯುವ ಹಂತ ಇದ್ದಾಗ. ಹಾ ಸರ್. ಅದು ಅದು ಏನು ಕಾಲೇಜ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಏನೋ ಹ್ಯಾಂಡ್ ಓವರ್ ಮಾಡ್ಬೇಕು ಪಾಲಿಟೆಕ್ನಿಕ್ ಬ್ಯಾಡ್ ಅಂತಂದ್ ಅದು ಸಮಸ್ಯೆ ಆಗಿ ಅದು ಅಲ್ಲಿಗೆ ಪೆಂಡಿಂಗ್ ಉಳಿದೈತ್ರಿ. ಆ MLA ಅವರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಸಂತೋಷ್, ಜ್ಞಾನ ದೇಗುಲ ಆಗ್ಬೇಕಾಗಿತ್ತು, ಕೋಟಿ ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿದ್ರು ಕೂಡ ಅಲ್ಲಿ ಅನೈತಿಕ ಚಟುವಟಿಕೆ ತಾಣ ಆಗ್ಬಿಟ್ಟಿದೆ. ಇಲ್ಲಿ ಗುತ್ತಿಗೆದಾರರ ಮೇಲೆ ಅಧಿಕಾರಿ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಆಕ್ಚುಯಲ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಸಾರ್ವಜನಿಕರು ಏನ್ ಹೇಳ್ತಾರೆ? ಹೌದು ಶರ್ಮಿತಾ ಶೆಟ್ಟಿ, ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಕೂಡ ಈಗ ನಿರ್ಮಾಣ ಆಗಿರುವಂತದ್ದು, ಅದು ಈಗ ಪಾಳ ಬಿದ್ದು ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿರುವಂತದ್ದು. ಇಲ್ಲಿ ಇಂದು 2019ರ ವೇಳೆ ಏನು BJP ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಕಟ್ಟಡಕ್ಕೆ ಆರಂಭ ಆಗುತ್ತೆ. ತದನಂತರ ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡದೇ ಇರುವುದು ಒಂದು ದುರ್ದೈವದ ಸಂಗತಿ. ಇಲ್ಲಿಯೂ ಕೂಡ ರಾಜಕೀಯ ಬಣ್ಣ ಕೂಡ ಈಗ ಬಿದ್ದಿರುವಂತದ್ದು, ಯಾಕಂದ್ರೆ BJP ಆಡಳಿತದಲ್ಲಿ ಈ ಒಂದು ಡಿಪ್ಲೊಮಾ ಕಾಲೇಜ್ ಬಂದಿದೆ, ಹೀಗಾಗಿ ಅದನ್ನ ಉದ್ಘಾಟನೆ ಮಾಡೋದು
ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಕಾಂಗ್ರೆಸ್ನವರ ಮಾತಾಗಿದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಕಕಾಪ ಬಂಡಿ ಬಿಜೆಪಿಯ ಶಾಸಕರಾಗಿದ್ರು, ಈಗ ಜಿಎಸ್ ಪಾಟೀಲ್ ಕೂಡ ಕಾಂಗ್ರೆಸ್ನ ಒಂದು ಶಾಸಕರಾಗಿದ್ದಾರೆ. ಹೀಗಾಗಿ ಇಬ್ಬರ ನಡುವಿನ ಮುನಿಸು ಈ ಒಂದು ಏನು ಡಿಪ್ಲೊಮಾ ಕಾಲೇಜ್ ಮೇಲೆ ಬಿದ್ದಿರುವಂತೆ. ಯಾಕಂದ್ರೆ ಬಡ ಮಕ್ಕಳಿಗೆ ಇದೊಂದು ಉನ್ನತ ಶಿಕ್ಷಣಕ್ಕಾಗಿ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಸಾರ್ವಜನಿಕ ತೆರಿಗಾಣದಲ್ಲಿ ಸುಮಾರು 8 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದೆ. ಆದ್ರೆ ಇವರಿಬ್ಬರ ನಡುವಿನ ಮುನಿಸು ಈಗ ಉದ್ಘಾಟನೆ ಆಗದೆ ಪಾಳು ಬಿದ್ದು ಹೋಗುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಸಂತೋಷ್, ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.